बच्चों के हाथों में पेन की जगह तलवार देने की बात कहने वाले माशाला श्री के खिलाफ है। अफजलपुर, कलबुर्गी जिला, बच्चों के हाथों में पेन देने के बजाय तलवार दीजिए, ऐसा भड़काऊ बयान देने वाले माशाला गांव के सिद्धलिंगेश्वर विरक्त मठ के मरुलाराध्य शिवाचार्य स्वामी जी के खिलाफ अफजलपुर पुलिस स्टेशन में सोमवार को मामला दर्ज किया गया है। स्वामी जी ने रविवार को वक्फ हटाओ देश बचाओ आंदोलन में हिस्सा लिया था और भाषण देते हुए कहा था, अगर वक्फ बोर्ड को नहीं हटाया गया तो हम जान देने और जान लेने के लिए तैयार हैं। हमारे सभी युवाओं के घरों में तलवारें हैं। इसी बयान के आधार पर पुलिस ने स्वयंसूचित शिकायत दर्ज की है। यह भाषण भाजपा द्वारा अफजलपुर में आयोजित विरोध प्रदर्शन सभा में दिया गया था। अफजलपुर विधायक एम वाई पाटिल ने इस बयान की निंदा करते हुए कहा, हम सभी एकजुट होकर समाज में रह रहे हैं। भड़काऊ भाषण से हिंदू मुस्लिम एकता को नुकसान पहुंच सकता है। मरुलाराध्य श्री का यह बयान निंदनीय है, जिसे समाज के लिए मार्गदर्शक बनना चाहिए था। बेंगलुरु के गृहमंत्री जी परमेश्वर ने रिपोर्टर्स से कहा कि मरुलाराध्य शिवाचार्य स्वामी जी द्वारा भड़काऊ बयान देने पर कार्रवाई की जाएगी। ಈ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಇದು ದೇಶಕ್ಕೆ ಒಂದು ಒಳ್ಳೆಯ ನಿರ್ಧಾರ ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಬಹಳ ಜನ ಹೇಳ್ತಾರೆ, ವಕ್ಫ್ ಅಂತಂದ್ರೆ ಏನದು, ಅದು ಯಾರಾಸ್ತಿ, ವಕ್ಫ್ ಬೋರ್ಡ್ ಅಂತಂದ್ರೆ ಯಾರಾಸ್ತಿ, ಅದು ಭಾರತ ದೇಶದೊಳಗ ಭಾರತ ದೇಶದೊಳಗೆ ಇವರೆಲ್ಲ ಎಲ್ಲಿದ್ರು, ಯಾವಾಗಿದ್ರು, ನಾವೆಲ್ಲ ಸನಾತನ ಹಿಂದೂ ಧರ್ಮದವರು, ಎಲ್ಲ ಹಿಂದೂಗಳು ನಾವು ಇದ್ವಿ, ಈಗ ಬಂದ ಕೂಸುಗಳು ಇವೆಲ್ಲ ನಮಗೆ ಏನಂತಂದ್ರೆ ಇವತ್ತಿನ ದಿವಸ ದೇಶವನ್ನ ಬಿಟ್ಟು ಕಳಿಸ್ತೀವಂತ ಜಮೀರ್ ಅಹ್ಮದ್ ಹೇಳ್ತಾನೆ ಏನಂತ, ಶೇತಾನಿಗೆ ತೋರಿಸ್ತಾನೆ ನೋಡ್ರಿ ಎಲ್ಲ ವಿಡಿಯೋಗಳು ತೋರಿಸಿ ಹೇಳ್ತಾನೆ ಏನಂತಂದ್ರ, ಆ ಒಂದು ಹಸಿರು ಬೋರ್ಡ್ ಎಲ್ಲಿ ಬೇಕಲ್ಲಿ ಹಸಿರು ಬೋರ್ಡ್ ಇರಬೇಕು, ಅದು ನೋಡಿದ್ರೆ ಸೈತಾನ್ ಕೂಡ ಹೋಗ್ಬೇಕಂತ. ಸೈತಾನ್ ಅಂತಂದ್ರೆ ಏನು, ಹಿಂದೂಗಳಿಗೆ ಸೈತಾನ್ ಅಂದ್ರೆ ಅವರು ದೆವ್ವ ಅಂತಲ್ಲ, ಹಿಂದೂಗಳಿಗೆ ದೆವ್ವ ಅಂತ ಕರೆದಾನ. ಅದಕ್ಕಾಗಿ ನೀವೆಲ್ಲ ಇನ್ನೂ ಕೂಡ ನೀವು ಬರಲಿಲ್ಲ ಅಂತಂದ್ರೆ ನಿತಿನ್ ಗುತ್ತೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ, ಇನ್ನೂ ಕೂಡ ನಾವು ಎಚ್ಚೆತ್ತರಗೊಳ್ಳಿಲ್ಲ ಅಂತಂದ್ರೆ. ಇವತ್ ನೋಡ್ರಿ ಕಲಬುರಗಿ ಜಿಲ್ಲೆಯೊಳಗ 27,000 ಎಕರೆ ವಕ್ ಬೋರ್ಡ್ದಾಗದ ಅಂತ ನಿಮ್ ಪಾಣಿಗಳು ಚೆಕ್ ಮಾಡ್ಕೋರಿ. ಪೊಲೀಸರುಗಳನ್ನು ಹೇಳತ್ತೀನಿ, ಅಧಿಕಾರಿಗಳಿಗೆ ತಹಶೀಲ್ದಾರ್ ಆಫೀಸ್ ಹೋಗ್ಯದ ಅಂತಂದ್ರೆ ಏನ್ ಗತಿ ಅಂತ. ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಒಪ್ಪೋಡ ಅಂತ ಹೇಳ್ತಾರೆ ಅವರು. ನಮ್ಮ ಭಾರತ ದೇಶದ ಸಂವಿಧಾನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ದಾಗ್ನು ಒಪ್ಪೋಡದ ಅಂತಂದ್ರೆ ನೀವು ವಿಚಾರ ಮಾಡ್ರಿ. ಹಿಂದೂಗಳು ಇನ್ನ ಏನಾದ್ರೂ ಮಲ್ಕೊಳ್ಳಗತ್ತೀರ ಅಂದ್ರೆ ಮೊದಲು ಹೇಳ್ರಿ, ಯಾಕೆ ನಮ್ ಸ್ವಾಮಿಗಳೆಲ್ಲ ಇಲ್ಲಿ ಬಂದು ನಿಂತೀವಿ, ಯಾಕೆ ಮಾತಾಡಕತ್ತೀವಿ ಅಂತ ಬಿಸಿಲಾಗ ಅಂತಂದ್ರೆ, ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ದೇಶದೊಳಗ ಎಂತಹ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಇನ್ನೂ ಕೂಡ ನಾವು ಮುಕ್ಕೊಳ್ಳಗತ್ತೆ ಅಂದ್ರೆ ಆಗಂಗಿಲ್ಲ. ಎಷ್ಟೋ ರೈತರ ಆಸ್ತಿಗಳು, ಎಂತೆಂಥ ರೈತರಿ, ಬಡವರು ಪಾಪ ದುಡಿದು ತಿಂತಿರ್ತಕ್ಕಂಥ ರೈತರ ಆಸ್ತಿ ಹೋಗ್ಬೋದು ನಂದದ ಅಂತ ಹೇಳ್ತಾರಂದ್ರೆ, ಇನ್ನ ನಾವು ಏನ್ ಮಾಡಬೇಕು, ನಾವೇನು ಜಾಗೃತಿಯನ್ನ ಮಾಡಬೇಕು. ಇನ್ನೂ ಕೂಡ ನೀವು ಮಲ್ಕೊಂಡ್ರಿ ಅಂತಂದ್ರೆ ನಾಳಿಗೆ ಭಾರತ ದೇಶ ಪಾಕಿಸ್ತಾನ ಮಾಡ್ತೀವಿ ಅಂತೇನಲ್ಲಾಗತ್ತಾರ. ನೀವೇನಾದರೂ ಭಾರತ ದೇಶದಾಗ ನಾವು ಭಾರತ ದೇಶ ಅಂತ ಕರ್ಸ್ಕೊಳ್ಬೇಕಾಗಿತ್ತು ಅಂತಂದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಮನೆಯೊಳಗ ಮಕ್ಕಳಿಗೆ ಹೇಳ್ರಿ, ಸನಾತನ ಧರ್ಮ ಹಿಂದೂ ಧರ್ಮ ಅಂದ್ರೆ ಏನು, ಅದ್ರ ತಾಕತ್ತೇನು, ನನ್ನ ಭಾರತ ದೇಶದ ತಾಕತ್ತೇನಂತೇಳಿ ನೀವು ತಿಳಿಸಿಕೊಟ್ಟಾಗ ಮಾತ್ರ ಎಲ್ಲಾ ಯುವ ಪೀಳಿಗೆಗಳು ಉಳ್ಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅವ್ರು ಏನ್ ಮಾಡಿದ್ರು ಕಾನೂನು ಅವ್ರದೇ ನಡೆದದ. ನಾವು ಅದಕ್ಕೆ ಅಂತೀವಿ, ಅಪ್ಪರ್ನ ಬಿಜೆಪಿ ಓಟ್ ಹಾಕ್ರಿ ಅಂತಂದಾಗ ಏನಂತಾರ, ಏ ಅಪ್ಪರ್ ರಾಜಕೀಯ ಮಾಡ್ತಾರ ಅಂತ ಹೇಳಂತಾರ. ಯಾಕೆ ಓಟ್ ಹಾಕತ್ತೀವಿ ಯಾರಿಗಂತೇಳಿ ತಿಳ್ಕೊಂಡು ಈಗಂತನ ಅರು ಆಗ್ಲಿ. ಯಾಕಂತಂದ್ರೆ ಯಾವುದೇ ಸರ್ಕಾರ ಇರ್ಲಿ, ಬಿಜೆಪಿರೇ ಇರ್ಲಿ, ಜೆಡಿಎಸ್ ಅರೇ ಇರ್ಲಿ, ಕಾಂಗ್ರೆಸ್ ಅರೇ ಇರ್ಲಿ, ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ಅವರೆಲ್ಲರೂ ಒಂದೇ ಇರ್ತಾರ. ನಮಗೇನಂತಂದ್ರೆ ರೈತರಿಗೆ, ಭಾರತ ದೇಶದ ಹಿಂದೂಗಳಿಗೆ ಇವತ್ತು ನಮಗೇನಂತಂದ್ರೆ ಇಂಥ ಒಂದು ದಾಳಿ ತಂದಿಟ್ಟಾರೆ. ಇದು ಏನಾದರೂ ವಕ್ಫ್ ಬೋರ್ಡ್ ರದ್ದು ಆಗಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ನಾನು ಫೋನ್ ಮಾಡೀನಿ, ಎಲ್ಲ ಮಠಾಧೀಶರು ಫೋನ್ ಮಾಡಿ, ನಿಮ್ಗೆ ಬಂದಾರ ಎಲ್ಲರೂ ಬಂದ್ರ ಇನ್ನೂ ಸ್ವಾಮಿಗಳು ಎಚ್ಚೆತ್ತರಕೊಳ್ಬೇಕು. ನಾನು ಕಾರ್ಯಕ್ರಮ ನನ್ನ ಉದ್ಘಾಟನೆ ಅದ ಅಂತಂದ್ರೆ ಎಲ್ಲ ಮಠ ಮಂದಿರಗಳು, ನಮ್ಮ ಎಲ್ಲ ಸ್ವಾಮೀಜಿಗಳು ಹೇಳಿ, ನಿಮ್ಮ ಮಠ ಮಠ ಮಂದಿರ ಇದು ನಿಮ್ಮ ಮಠಗಳ ಆಸ್ತಿ ಮತ್ತೆ ನಿಮ್ಮ ಮಠದ ಪಾಣಿಗಳು ಚೆಕ್ ಮಾಡ್ಕೋರಿ ಅಂತ ಅವ್ರಿಗೆ ಹೇಳಿದೀನಿ. ದಯವಿಟ್ಟು ನೀವೇನಂತಂದ್ರೆ ಎಲ್ಲ ಮಠಾಚಾರ್ಯರು ನಾವು ಒಂದೇ ಮಾತಿಗೆ ಎಲ್ಲ ಪರಮ ಪೂಜ್ಯರು ಬಂದಾರ. ಯಾಕೆ ಬಂದಾರ ಅಂತಂದ್ರೆ ದೇಶ ಧರ್ಮ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಕೊನೆಯದಾಗಿ ಒಂದು ಎಚ್ಚರವನ್ನ ನಾವು ಹೇಳ್ತೀವಿ ಏನಂತಂದ್ರೆ, ಈ ವಕ್ ಬೋರ್ಡ್ ಅಂತಂತದ್ದು ಇವತ್ತು ದಿವಸ ಯಾವುದೇ ಸರ್ಕಾರ ಇರ್ಲಿ, ಆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ನೀವು ಭಾರತ ದೇಶದೊಳಗ ಯಾವ್ದಾದ್ರು ಎಲ್ಲ ರಾಜಕಾರಣಿಗಳು ಸಂವಿಧಾನದೊಳಗೆ ಕುಂತೀರಿ, ನೀವು ವಿಧಾನದೊಳಗೆ ಕುಂತೀರಿ, ಒಂದು ವೇಳೆ ಏನಾದ್ರೂ ಇಂತೆಲ್ಲ ಮಾಡಾಗತ್ತೀರಿ ಅಂತಂದ್ರೆ ವಿಧಾನಸೌಧದ ತುಂಬಾ ಹೆಸರಿ ಬರ್ತದ. ಎಲ್ಲಾ ಸ್ವಾಮಿಗಳು ಬಂದು ವಿಧಾನಸೌಧ ಬಂದು ಕೂಡ ನೀವು ಹೊರಗೆ ಹೋಗ್ಬೇಕಾಗ್ತದಂತಕ್ಕಂಥ ಮಾತ್ರ ಎಚ್ಚರಿಕೆಯನ್ನ ವಹಿಸ್ತಾ, ನಿಜವಾಗ್ಲೂ ಕೂಡ ಈ ಒಂದು ವಕ್ಫ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇದು ಸುಮ್ಮನೆ ಶಕ್ತಿಯುತವಾಗಿರ್ತಕ್ಕಂಥ ಹೋರಾಟ. ಇದು ನಾವಾದ್ರೆ ಯೋಜನೆ ಹಾಕೊಂಡು ಎಲ್ಲಾ ಮಠ
ಕರ್ನಾಟಕ ನಾಡಿನಷ್ಟೇ ಅಲ್ಲ, ಎಲ್ಲಾ ದೇಶದ ಮಠಾಧೀಶರು ಒಂದಾಗಿ ನಿಂತ್ರೆ, ಎಲ್ಲಾ ಹಿಂದೂ ಯುವಕರು ಎದ್ದಾಗ ನಿಂತ್ರ, ಎಲ್ಲರೂ ಕೂಡ ಒಂದಾಗಿ ಬಂದ್ರ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ತಿಳ್ಕೋರಿ. ನಿಜ ಕೂಡ ನೀವು ಶಾಸಕರೇ ಆಗ್ರಿ, ನೀವು ಏನ್ ಎಂ ಎಲ್ ಎಂಪಿ ಮಿನಿಸ್ಟರ್ ಆರಿ ಸಿಎಂ ಆರಿ, ಆದ್ರೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಸರ್ಕಾರ ಇರ್ಬೇಕು. ನಾವು ಮಾಡಿರ್ತಕ್ಕಂತ ಸರ್ಕಾರ ಇವತ್ತಿನ ದಿವಸ ನಾವು ಅಲ್ಲಿ ಕೈ ಕಟ್ಕೊಂಡು ನಿಂದಿರ್ಬೇಕು. ಇವರೆಲ್ಲ ಏನಂತಂದ್ರೆ ಏನ್ ಮಾಡಾಗತ್ತಾರ ಅಂತಕ್ಕಂಥದ್ದು ತಿಳಿತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಶಾಪುರ ಶ್ರೀಗಳು ಹೇಳಿದ್ರು ಏನಂತಂದ್ರೆ, ಇವತ್ತು ನಪುಂಸಕ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ಹೆಂಡತಿ ಮಾಡಿಕೊಂಡು ಎರಡೆರಡು ಮಕ್ಕಳು ಮಾಡಿದ್ರೆ ಗಂಡಸ್ತನ ಅನ್ನಂಗಿಲ್ಲ. ಧರ್ಮ ದೇಶ ಅಂತ ಬಂದಾಗ ಯಾರು ಬಂದು ನಿಂದಿರ್ತಾ ಅವ ನಿಜವಾದ ಗಂಡಸ ಅಂತಕ್ಕಂಥದ್ದನ್ನ ಎಲ್ಲರೂ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ವಾಕ್ ಬೋರ್ಡ್ ರದ್ದು ಆಗ್ಬೇಕು ಅಂತೇಳಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಇವತ್ತಿನ ದಿವಸ ಅಂತಂದ್ರೆ ಅಫ್ಜಲ್ ಖಾನ್ ಅನ್ನ ಸಂಹಾರ ಮಾಡುವಂತಹ ಶೌರ್ಯ ದಿನ ಅಂತ ನಾವು ಆಚಾರ ಮಾಡತ್ತೇವೆ. ನಿಜವಾಗ್ ಅಂತದ್ದೇನ ಮಾಡಾಕತ್ತೇವೆ ನಾವು? ಎಲ್ಲರೂ ವಿಚಾರ ಮಾಡ್ರಿ. ಇದು ಏನಾದ್ರೂ ಒಕ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದೀನಿ, ನಾವು ಇದಕ್ಕೆ ಜೀವ ಕೊಡ್ಲಕ್ಕೂ ರೆಡಿ ಇದೀವಿ, ನಮ್ಮ ಜೀವ ತೆಗಲಿಕ್ಕೂ ರೆಡಿ ಇದೀವಿ, ಜೀವ ಕೊಡ್ಲಕ್ಕೂ ರೆಡಿ ಇದೀವಿ. ಹುಷಾರ್ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲಾ ಯುವಕರು ಮನೆಯೊಳಗೆ ಎಲ್ಲರ ಮನೆಗೆ ತಲವಾರ ಅದಾವೆ, ಎಲ್ಲರ ಮನೆಗೆ ಎಲ್ಲಾನು ಅದಾವೆ ಅಂತಾರ. ಯಾರು ಬರ್ತಾರ ಅವ್ರು ತಲವಾರ ತೋಡು ಕಡಿತೀವಿ ಅಲ್ಲಗತ್ತಾರ ಅವರು. ಇನ್ನೂ ನಾವು ಇನ್ನೂ ಏನಂತಂದ್ರೆ ನಾವು ನಮ್ಮ ಹುಡುಗರಿ ಪೆನ್ ಕೊಡಬೇಡ್ರಿ, ಇನ್ನು ಮುಂದೆ ತಲವಾರೆ ಕೊಡ್ರಿ ಕೈಯಾಗಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಹಿಂದೂಗಳು ಒಂದಾಗಬೇಕು, ಎಲ್ಲಾ ಮಠಾಧೀಶ ಒಂದಾಗಬೇಕು, ಎಲ್ಲಾ ಜಾತಿ ಮಠಾಧೀಶರು ಆ ಜಾತಿ ಇರಲಿ ಈ ಜಾತಿ ಇರಲಿ, ವೀರಶೈವ ಲಿಂಗಾಯತರೇ ಬರಬೇಕು, ಜಂಗಮರೇ ಬರಬೇಕಂತಲ್ಲ, ಎಲ್ಲಾ ಮಠಾಧೀಶರು ಒಂದಾದಾಗ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಎಲ್ಲಾ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನ ಸಲ್ಲಿಸಿದು ಕೇವಲ ಶಾಂತಿಯುತವಾದಕ್ಕಿಂತ ಹೋರಾಟ. ಇನ್ನೇನಾದ್ರೂ ಅದು ಆಗಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಕೇವಲ ಒಂದ್ ಏನಾದ್ರೂ ಒಂದು 15 ದಿನದೊಳಗ ಎಲ್ಲಾ ತಾಲೂಕಿನ ಮಠಾಧೀಶರಲ್ಲ, ಜಿಲ್ಲೆಯ ಮಠಾಧೀಶರಿಗೆ ಮತ್ತೆ ಎಲ್ಲ ದೊಡ್ಡ ಮಠಾಧೀಶರಿಗೆ ಇಲ್ಲಿ ಕರೆಸಿ ನಾವೇನತ್ತ ದೊಡ್ಡ ಹೋರಾಟ ಮಾಡ್ಬೇಕಾಗ್ತದೆ ಇಲ್ಲ ಅಂತ. ಮರುಳಾರಾಧ್ಯ ಶಿವಾಚಾರ್ಯರು, ಇನ್ನು ಮುಂದೆ ಮಕ್ಕಳ ಕೈಗೆ ಪೆನ್ ಕೊಡಬೇಡಿ, ತಲವಾರ್ ಕೊಡಿ ಅಂತ ಬಹಿರಂಗ ವೇದಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ನೋಡಿಕೊಂಡು ಆಮೇಲೆ ಅದಕ್ಕೆ ತೀರ್ಮಾನ ಮಾಡ್ತೀವಿ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಬೇಕು ಅಂತ. ಯಾಕೆಂದರೆ ಏನಾಗುತ್ತೆ, ಧರ್ಮವನ್ನು ಪ್ರಚಾರ ಮಾಡ್ತಾರೆ, ಆ ಮಾತುಗಳನ್ನು ಆಡಬಾರ್ದು, ಆಡಬಾರ್ದು ಸರ್. ಯಾಕೆಂದರೆ ಧರ್ಮ ಪ್ರಚಾರಕರು ಯಾರು, ನಾವು ಮಾಡೋಕ್ಕಾಗುತ್ತೆ? ನಾವು ಕಾವಿ ಬಟ್ಟೆ ಹಾಕ್ಕೊಂಡು ಮಾಡೋಕ್ಕಾಗುತ್ತೆ? ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಎಲ್ಲರನ್ನೂ ಕೂಡ ಸರಿಸಮನಾಗಿ ತಗೊಂಡು ಹೋಗುವಂಥವ್ರು. ಧರ್ಮ ಅಂದರೆ ಏನು? ರೈಟಿಯಸ್ನೆಸ್, ಧರ್ಮ ಎಲ್ಲರಿಗೂ ಒಂದೇ. ಅದನ್ನು ನಾವು ನಮ್ಮ ಹಳ್ಳಿನಲ್ಲಿ ಹೇಳೋದಿಲ್ವ, ಏ ಧರ್ಮವಾಗಿ ನಡ್ಕೊಳ್ಳ ಅಂತಾರೆ. ಆ ರೀತಿ ಅಂಥವ್ರು ಹೋಗಿ ಪ್ರಚೋದನಕಾರಿ ಮಾತುಗಳನ್ನು ಆಡಬಾರ್ದು. ಸರಿ ದೇವೇಗೌಡರು ಚನ್ನಪಟ್ಟಣ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಹೇಳಿರುವಂತಹದ್ದು ಗೃಹಲಕ್ಷ್ಮಿ ಸ್ಥಗಿತ ಆಗುತ್ತೆ, ಎಲೆಕ್ಷನ್ ಆದ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ಸ್ಟಾಪ್. ದೇವೇಗೌಡರು ಅತ್ಯಂತ ಹಿರಿಯ ರಾಜಕಾರಣಿ, ಸ್ವಲ್ಪ ಮಾಹಿತಿ ಕೊರತೆ ಇರ್ಬೇಕು ಅಷ್ಟೇ, ಬಿಟ್ಟರೆ ಏನು ಹೇಳೋದಿಲ್ಲ ಸರ್. ನಿಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಹೇಳಿಕೆನ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ಕಾವಿ ಹಾಕಿರುವಂಥವ್ರು ರಾಜಕೀಯದಿಂದ ದೂರ ಉಳಿದ್ರೆ ಒಳ್ಳೆಯದು ಅಂತ ಹೇಳಿ ಇವತ್ತು ಅದನ್ನು BJP ಅಟ್ಯಾಕ್ ಮಾಡ್ತಿದೆ. ಹೇಳ್ತಿರೋದೇನೆಂದರೆ ಈ ಮೌಲ್ವಿಗಳಿಗೆ ಮುಲ್ಲಾಗಳಿಗೆ ಕಾಂಗ್ರೆಸ್ನವ್ರು ಯಾಕೆ ಹೇಳಲ್ಲ, ಅವ್ರದ್ದು ಇದು ಮಸ್ತ್ ಅಪೀಸ್ಮೆಂಟ್ ಅಲ್ವಾ, ಅವ್ರು ಬರೀ ಹಿಂದೂಗಳನ್ನು ಅಟ್ಯಾಕ್ ಮಾಡ್ತಾರೆ ಅಂತ. ಯಾವುದೇ ಧರ್ಮ ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಅಥವಾ ಜೈನ್ ಇರ್ಬೋದು, ಸಿಖ್ ಇರ್ಬೋದು, ಅವರಿಗೆ ರಾಜಕೀಯದಲ್ಲಿ ಅವ್ರಿಗೆ ರಾಜಕೀಯ ಬೇಕಾಗಿದೆ. ಯಾರೋ ನ್ಯೂಟ್ರಲ್ ಪರ್ಸನ್, ಎಲ್ಲರಿಗೂ ಒಳ್ಳೇದಾಗಲಿಪ್ಪ. ಈಗ ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಯಾರೇ ಪಕ್ಷದವ್ರು ಹೋದ್ರೆ ಕೊಡದೆ ಅವ್ರು ಒಳ್ಳೇದು ಮಾಡಲಿ, ಸಿದ್ಧಲಿಂಗ ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳೋದು. ಅವ್ರು ಯಾರಿಗೂ ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರ ಪರವಾಗಿ ಹೇಳಿದಂತ ಮಾತು ನಾನು ಕೇಳೇ ಇಲ್ಲ. ಅದು ಕಾವಿ ಬಟ್ಟೆ ಅಂತಂದ್ರೆ ಅವು ಅಥವಾ ಧರ್ಮದ ಯಾವುದೇ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮದ ಗುರುಗಳೇನಿದ್ದಾರೆ ಅವರು ಆ ರೀತಿ ಇರ್ತಾರೆ. ಅದನ್ನೇ ನಾವು ಬಯಸೋದು, ನಾನು ಅದನ್ನೇ ಹೇಳಿದ್ದೀವಿ. ಧರ್ಮದ ಪ್ರಚೋದನೆ ಆಗಬಾರ್ದು ಸ್ವಾಮೀಜಿಗಳಿಂದ ಅಂತ ಹೇಳಿದ್ನಲ್ಲ, ಅದು ಆಗಬಾರ್ದು ಅನ್ನೋದು ಅಷ್ಟೇ.